ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಿಟಿಎಂ ಲೇಔಟ್ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ ಸತತವಾಗಿ ಅಲ್ಲಿ ಗೆದ್ಕೊಂಡು ಬರ್ತಾ ಇದೆ ರಾಮಲಿಂಗಾರೆಡ್ಡಿ ಅವರು ನೆಕ್ಸ್ಟ್ ಕೂಡ ಅವರೇ ಟಿಕೆಟ್ ಆಕಾಂಕ್ಷಿನೂ ಅವರೇ ಅಭ್ಯರ್ಥಿನೂ ಅವರೇ ಬೇರೆ ಯಾರು ಕೂಡ ಅಲ್ಲಿ ಅರ್ಜಿ ಹಾಕಲ್ಲ ಬಿಡಿ ಅವ್ರಿಗೆ ಟಿಕೆಟ್ ಕೊಡ್ತಾ ಗೊತ್ತು ಯಾಕಂದ್ರೆ ಹಿರಿಯ ನಾಯಕರು ಒಂದು ರೀತಿ ಬೆಂಗಳೂರಿಗೆ ಕಾಂಗ್ರೆಸ್ನ ಬೆಂಗಳೂರು ಲೀಡರ್ ಯಾರಪ್ಪ ಅಂದರೆ ಈಗ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರ ಹೆಸರು ಹೇಳ್ಬೋದು ಸೊ ಸಚಿವರಾಗಿದ್ದರು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಮಗಳನ್ನೂ ಕೂಡ ಗೆಲ್ಸ್ಕೊಂಡ್ರು ಎಲೆಕ್ಷನ್ ನಿಲ್ಲಿಸಿ ಏನಾಗ್ರದಿಂದ ಈಗ ಬಿ ಡಿ ಎಮ್ ಲೇಔಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನು ಸೋಲಿಸ್ಬೇಕು ಅಂತ ಜೆ ಡಿ ಎಸ್ ಕೆಲವೊಂದಿಷ್ಟು ಟ್ರೈ ಮಾಡಿದ್ರು ಆಗಿರಲಿಲ್ಲ ಜೆ ಡಿ ಎಸ್ ಇಲ್ಲ ಅಲ್ಲಿ ಬಿ ಜೆ ಪಿಯವರು ಈಗ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ರೆಡ್ಡಿ ಸಮುದಾಯ ವರ್ಸಸ್ ರೆಡ್ಡಿ ಸಮುದಾಯ ಅನ್ನೋ ಥರ ಕ್ಯಾಲ್ಕುಲೇಷನ್ ಈಕ್ವೇಷನ್ ಮಾಡಿ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನು ಅಲ್ಲಿ ಲಿಸ್ಟ್ ಮಾಡಿಕೊಂಡು ಕಣಕ್ಕೆ ಬಿಡ್ತಾ ಇದ್ದಾರೆ ಕೆಲಸ ಮಾಡಿ ರೆಡ್ಡಿ ಅವರನ್ನು ಸೋಲಿಸ್ಬೇಕು ಅಂತ ಆ ಒಂದು ಹಿನ್ನೆಲೆಯಲ್ಲಿ ಶ್ರೀಧರ್ ರೆಡ್ಡಿ ಈಗ ಬಿ ಜೆ ಪಿಯ ಬಹುತೇಕ ಅಭ್ಯರ್ಥಿ ಆಗಬಹುದು ಲಲ್ಲೇಶ್ ರೆಡ್ಡಿ ಕೂಡ ಟಿಕೆಟ್ ಕೇಳ್ತಿದ್ರೆ ಸೊ ರೆಡ್ಡಿ ಸಮುದಾಯದವರು ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿ ಟಿ ಎಮ್ ಲೇಔಟ್ ಬಿ ಜೆ ಪಿಗೆ ಸದ್ಯಕ್ಕೆ ನಮ್ಮ ಈ ಹಿಂದಿನ ಸರ್ವೇಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರೇ ಮುನ್ನಡೆಯನ್ನು ಕಾಯ್ಕೊಂಡಿದ್ದರು ನಮ್ಮ ಕರ್ನಾಟಕ ಟಿ ವಿಯ ಡಿಸೆಂಬರ್ನ ಮೆಗಾ ಸರ್ವೇಲ್ಲೂ ಕೂಡ ಕಾಂಗ್ರೆಸ್ನ ಅವರೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನೋಡಬೇಕು ಬಿ ಜೆ ಪಿ ಅವರು ಶ್ರೀಧರ ರೆಡ್ಡಿನೋ ಅಥವಾ ಲಲೇಶ್ ರೆಡ್ಡಿನೋ ಕ್ಯಾಂಡಿಡೇಟ್ ಫೈನಲ್ ಆದಮೇಲೆ ರೆಡ್ಡಿ ಸಮುದಾಯ ಜೊತೆಗೇನೆ ಗುದ್ದಾಡುವಂಥ ಚಾನ್ಸಸ್ ಇದೆ ಹೀಗಾಗಿ ಬಿ ಜೆ ಪಿಯ ತಂತ್ರಗಾರಿಕೆ ಬೇರೆ ಯಾವೆಲ್ಲೆಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಬಹುದೇನೋ ಮುಂದಿನ ದಿನಗಳಲ್ಲಿ ಬಟ್ ಈ ಕ್ಷಣಕ್ಕೆ ರಾಮಲಿಂಗಾರೆಡ್ಡಿ ಅವರೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿ ಟಿ ಎಮ್ ಲೇಔಟ್ನಲ್ಲಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಇನ್ನೂ ಒಂದೆರಡು ಆದಮೇಲೆ ಶ್ರೀಧರ ಚೇಂಜ್ ಆಗ್ಬೋದೇನೋ ಶ್ರೀಧರ್ ರೆಡ್ಡಿ ಅವರು ಅವ್ರಿಗೆ ಸಂಘದ ಒಂದು ಬೆಂಬಲ ಇದ್ದಂತೆ ಕಾಣಿಸ್ತಿದೆ ಹೋಗಿ ಕೆಲಸ ಮಾಡಿ ಅನ್ನೋ ತರ ಸೂಚನೆ ಕೊಟ್ಟಂತೆ ಕಾಣಿಸ್ತಿದೆ ಹಾಗಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಬಿಟಿಎಂ ಲೇಔಟ್ ಎಸ್ ಅಲ್ಲಿ ಏನಾಗದು ಅಂದ್ರೆ ಇದುವರೆಗೂ ಕ್ಯಾಂಡಿಡೇಟ್ ಪ್ರತಿ ಬಾರಿ ಚೇಂಜ್ ಹ್ಮ್ ಆ ಎರಡನೇದು ಇಲ್ಲೇನು ಅಂತಂದ್ರೆ ಈಗ ಕಾಂಗ್ರೆಸ್ ಜೆಡಿಎಸ್ ಇಂದ ಇದ್ದಂತ ಒಬ್ರು ಕಾರ್ಪೊರೇಟರ್ ಅವರು ಕೂಡ ಈ ಸಾರಿ ಬಿಜೆಪಿ ಸೇರ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ಪ್ರಬಲವಾಗಿ ಸ್ಪರ್ಧೆ ದೊಡ್ಡವರು ಬರ್ತಿರ್ಲಿಲ್ಲ ಕೆಲವರು ಅಜಸ್ಟ್ ಆಗ್ಬಿಡ್ತಿದ್ರು ಅಜೆಸ್ಟ್ ಆಗ್ಬಿಡ್ತಿದ್ರು ಸೊ ಈ ಬಾರಿ ಬಿಜೆಪಿ ಕಮಾಂಡ್ ಏನೋ ಗೆಲ್ಬೇಕು ಈಗ ಮೊನ್ನೆಯಿಂದ ಆದಿರಂಪ ಬಿದಿರಂಪ ಆಗ್ತಾ ಆ ಬಿಜೆಪಿ ಕಾರ್ಯಕರ್ತ ಒಬ್ಬ ದೇಶ ಮುಂದೆ ಪ್ರತಿಭಟನೆ ಅದು ಹೋದಾಗ ನರೇಂದ್ರ ಮೋದಿ ನರ ಅಂತಕ್ಕಂತ ಕಾಂಗ್ರೆಸ್ ಅವರು ಹೇಳಿದಾಗ ಅವ್ರ ವಿರುದ್ಧ ಬಿಜೆಪಿ ಕಾರ್ಯಕರ್ತ ಒಬ್ಬ ಪ್ರತಿಭಟನೆ ಎಲ್ಲ ಮಾಡ್ತಾನೆ ಅದೊಂದು ವಿಡಿಯೋ ಎಲ್ಲ ವೈರಲ್ ಆಗಿತ್ತು ಬಿಜೆಪಿ ಕಾರ್ಯಕರ್ತನಲ್ಲಿ ಸೊ ಈಗ ಇಲ್ಲಿ ಈ ಸಂಬಂಧಪಟ್ಟಂಗೆ ಇದನ್ನ ದೊಡ್ಡ ಮಟ್ಟಕ್ಕೆ ಇಶೋ ತಗೊಂಡು ಹೋಗ್ಲಿಕ್ಕೆ ಶ್ರೀಧರ್ ರೆಡ್ಡಿ ಅವರೆಲ್ಲ ಹೋಗ್ತಾ ಇದ್ದಾರೆ ಇಲ್ಲ ಇದಾಗಬಾರ್ದು ಏನು ಪಾಕಿಸ್ತಾನದಲ್ಲಿ ಇದಿವಾ ಹಾದು ನಮ್ಮ ಬಿಟಿಎಂ ಲೇಔಟ್ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಕಲ್ಡಕ್ ಬಿಡಲ್ಲ ಅಂತಂದ್ರೆ ಹೇಗೆ ಅಂತ ಅಂದ್ಬಿಟ್ಟು ಈಗ ಶ್ರೀಧರ್ ರೆಡ್ಡಿ ದೊಡ್ಡ ಮಟ್ಟಕ್ಕೆ ಇದನ್ನ ಟೆಂಡ್ ಮಾಡಕ್ ಹೋಗ್ತವ್ರೆ ಏನ್ ಬಿಜೆಪಿ ಈ ಮೇಲ್ಮಟ್ಟದ ನಾಯಕರಲ್ಲ ಬಿ ಟಿ ಎಂ ಲೇಔಟ್ ಅಲ್ಲಿ ಈ ಸರ್ ಗೆಲ್ಲೇ ಬೇಕು ಈ ತರ ಆಗಲ್ಲ ಈಗಲೇ ನಮ್ಮನ್ನು ಒಳಗಡೆ ಬಿಡಲ್ಲ ಅನ್ನೋದಾದ್ರೆ ಇವರು ಅಲ್ಲಿ ಅದೇನೋ ಏನ್ ರೌಡಿ ಸಾಮ್ರಾಜ್ಯನ ಇದು ಈಗ ಪೊಲೀಸ್ ಅವ್ರೇನು ಕಾಂಗ್ರೆಸ್ ಕಾರ್ಯಕರ್ತ ಇಲ್ಲ ಪೊಲೀಸರ ಅಂತ ಅವ್ರ ಮೇಲೆ ಆಕ್ರೋಶ ಮಾಡ್ಕೊಂಡು ಅವ್ರನ್ನ ಬನ್ಸಿ ಎತ್ಕೊಂಡು ಏನೋ ಮಾಡ್ಕೊಂಡು ಕೂತಿದ್ರು ಬಟ್ ಈಗ ಇದೆಲ್ಲ ಗೃಹ ಸಚಿವರ ಅಂಗಳಕ್ಕೂ ಕೂಡ ಇಶ್ಯೂ ಹೋಗ್ತಾ ಇದೆ ದೊಡ್ಡ ಮಟ್ಟಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಬಟ್ ಅದೇನೇ ಆದ್ರೂ ಸದ್ಯಕ್ಕೆ ರೆಡ್ಡಿ ಸ್ಟ್ರಾಂಗ್ ಸ್ಟ್ರಾಂಗ್ ಸದ್ಯಕ್ಕೆ ಸ್ಟ್ರಾಂಗ್ ಬಟ್ ಹೆಂಗ್ ಬೇಕಾದ್ರೆಸ್ಕೋಬಹುದು ಏನ್ ಬೇಕಾದ್ರೂ ಆಗ್ಬಹುದು ಈ ಹಿಂದೆ ನಡೀತಿತ್ತಲ್ಲ ಅವೆಲ್ಲ ನಡಿಯಲ್ಲ ಸೀರಿಯಸ್ ಆಗಿ ಚುನಾವಣೆಗಳಾಗ್ತವೆ ನೋಡಬೇಕು ಸದ್ಯಕ್ಕೆ ರೆಡ್ಡಿ ಅವರು ಇಲ್ಲಿ ಸ್ಟ್ರಾಂಗ್ ಇದಾರೆ ಅವರು ಸದ್ಯಕ್ಕೆ ನೋಡಿದಾರೆಡ್ಡಿ ಅವರು ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ